ಮಕ್ಕಳಿಗೆ ದೊಡ್ಡವಾಲಿ ಅಂತ ಒಂದು ವಿಡಿಯೋಗೆ ಸ್ವಾಗತವನ್ನು ಹೇಳಕ್ಕೆ ಬಯಸ್ತೇನೆ. ನಾನು ಈ ದಿನ ಟೋಕಿಯೋಯಿಂದ 2.5 ಗಂಟೆ ದೂರದಲ್ಲಿರೋ ಇಜು ಪೆನೆನ್ಸುಲಾದಲ್ಲಿದ್ದೇನೆ. ಪೆನೆನ್ಸುಲಾ ಅಂದರೆ ನಿಮ್ಗೆ ಗೊತ್ತಾ ಇದೆ, ಇಂಡಿಯಾನು ಕೂಡ ಒಂದು ಪೆನೆನ್ಸುಲಾ. 3 ಭಾಗದಲ್ಲಿ ನೀರಿದ್ದು, 1 ಭಾಗದಲ್ಲಿ ಭೂಮಿ ಇರೋ ಅಂತ ಒಂದು ಪ್ರದೇಶ. ಇದು ಕೂಡ 3 ಭಾಗದಲ್ಲಿ ನೀರಿದ್ದು, 1 ಭಾಗದಲ್ಲಿ ಭೂಮಿ ಇದೆ. ಸೊ ಇಲ್ಲಿನ ಒಂದು ಸ್ಪೆಷಾಲಿಟಿ ಏನಪ್ಪ ಅಂತಂದರೆ ಈ ಓನ್ಸ್, ಜಪಾನೀಸಲ್ಲಿ ಓನ್ಸನ್ ಅಂತ ಕರೀತಾರೆ, ಅಂದರೆ ಬಿಸಿ ನೀರಿನ ಬುಗ್ಗೆಗಳು ಅಂತ ಕನ್ನಡ ಅಂತ ಕರೀತಾರೆ. ಇಂಗ್ಲೀಷಲ್ಲಿ ಬಂದು ಹಾಟ್ ಸ್ಪ್ರಿಂಗ್ಸ್ ಅಂತ ಕರೀತಾರೆ. ಆ ರೀತಿಯ ಒಂದು ಜಾಗ. ನಾನು ಇಲ್ಲಿ ಏನು ಕೊಟ್ಟಿದ್ದೀನಿ, ಇದು ಕೂಡ ಒಂದು ಹಾಟ್ ಸ್ಪ್ರಿಂಗ್ ಜಾಗ ಇದು. ನೀವೇನು ನೋಡ್ತಾ ಇದ್ದೀರಾ ಇಲ್ಲಿ, ಇದು ಬಿಸಿ ನೀರಿದು. ಈ ಒಂದು ಜಾಗ ಏನಿದೆ ಇಲ್ಲಿ ಹಾಟ್ ಸ್ಪ್ರಿಂಗ್ ಒಂದು ಸ್ಪೆಷಾಲಿಟಿ ಆಗಿರೋದ್ರಿಂದ ಎಲ್ಲರೂ ಅಂದರೆ ಫ್ರೀಯಾಗಿ ಬಂದು ಕುತ್ಕೊಬೋದು. ಈ ಜಾಗ ನಾನು ಏನು ಕೊಟ್ಟಿದ್ದೀನಿ ಇಲ್ಲಿ, ಇದು ಫ್ರೀಯಾಗಿ ಯಾರಾದರೂ ಏನಾದರೂ ಮಾಡಬೇಕು ಅಂದರೆ, ಏನಾದರೂ ಏನಂತಾರೆ ಟೈಮ್ ಪಾಸಿಗೆ ಏನಾದರೂ ಬಂದು ಕುತ್ಕೊಬೇಕು ಸಾಯಂಕಾಲದಲ್ಲಿ, ಇಲ್ಲಾಂದರೆ ನೈಟ್ ಊಟ ಆದಮೇಲೆ ಅಂದರೆ ಅವ್ರು ಬಂದು ಕುತ್ಕೊಂಡು ಈ ಬಿಸಿನೀರೊಳಗೆ ಕಾಲನ್ನ ಇಟ್ಟು ಕಾಯಿಸ್ಕೊಬೋದು. ಸೊ ಈ ನೀರೊಳಗೆ ಈ ಒಂದು ಏನಿದೆ ಈ ನೀರು, ಇದು ಬಂದು ನ್ಯಾಚುರಲಾಗಿ ಬಿಸಿಯಾಗಿದೆ ಈ ನೀರು. ಭೂಮಿಯೊಳಗೆ ಏನಿದೆ ಈ ಥರ್ಮಲ್ ಎನರ್ಜಿ ಏನಿದೆ ಅದು ಈ ನೀರನ್ನು ಕಾಯಿಸಿ, ನೀರನ್ನು ಕಾಯಿಸಲ್ಲ ಅಂದರೆ ಬಂಡೆ ಏನಿದೆ ಬಂಡೆನ ಕಾಯಿಸುತ್ತೆ. ಸೊ ನೀರೇನೋ ಬಂಡೆ ಮೇಲೆ ಹರಿಯುತ್ತೆ, ಆವಾಗ ನೀರು ಕೂಡ ಬಿಸಿಯಾಗುತ್ತೆ. ಆ ನೀರನ್ನು ತಗೊಂಡು ಬಂದು ಇಲ್ಲಿಗೆ ಪಂಪ್ ಹೊಡೆದು ಪಂಪಲ್ಲಿ ಎಳ್ಕೊಂಬಂದು ಇಲ್ಲಿ ಹಾಕಿದ್ದಾರೆ. ಸೊ ಈ ನೀರು ಏನಂತಂದರೆ ಈ ಒಂದು ಈ ಬಂಡೆಗಳ ಮೇಲೆಲ್ಲ ಅರ್ದು ಬಿಸಿ ಏನಾಗುತ್ತೆ, ಅದರಿಂದ ಸಾಕಷ್ಟು ಈ ಮಿನರಲ್ಸ್ ಏನಿದೆ ಇಲ್ಲಾಂದರೆ ನ್ಯಾಚುರಲ್ ಸಾಲ್ಟ್ಸ್ ಏನಿದೆ ಅದೆಲ್ಲ ಇದರಲ್ಲಿ ಡಿಸಾಲ್ವ್ ಆಗಿರುತ್ತೆ. ಸೊ ಹಾಗಾಗಿ ಒಂದು ನಿಮ್ಮ ಸ್ಕಿನ್ನಿಗೆ ತುಂಬ ಒಳ್ಳೆಯದಿದೆ. ಸೊ ಇಲ್ಲ ಈ ಒಂದು ಪ್ರದೇಶಕ್ಕೇನಾದರೂ ನೀವು ಬಂದಾಗ ಟೈಮ್ ಇದ್ದಲ್ಲಿ ಖಂಡಿತವಾಗ್ಲೂ ಇಲ್ಲಿ ಬಂದು ಈ ಒಂದು ಆನ್ಸೆನ್ ಎಕ್ಸ್ಪೀರಿಯೆನ್ಸನ್ನು ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ನಿಮಗೆ ಮುಗಿಸೋಕೆ ಇಷ್ಟಪಡ್ತೇನೆ. ಧನ್ಯವಾದಗಳು.